ಅವ್ಯವಹಾರ ಬಗದಷ್ಟು ಬಯಲಿಗೆ ಬರ್ತಾ ಇದೆ ಅಕ್ರಮ. ನ್ಯೂಸ್ ಐಟಿನಲ್ಲಿ ಮತ್ತೊಂದು ಸುದ್ದಿ, ಇದು ಬಿಗ್ ಎಕ್ಸ್ಕ್ಲೂಸಿವ್. ವಾಲ್ಮೀಕಿ ಬೋರ್ಡ್ ಅವ್ಯವಹಾರಕ್ಕೆ ಸಂಬಂಧ ನ್ಯೂಸ್ ಏಟಿನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತಂದಿದ್ದೀವಿ. ನಿಗಮದ ಅಧ್ಯಕ್ಷ ದದ್ದಲ್ಗೆ ಸಂಬಂಧಪಟ್ಟಂತ ಸುದ್ದಿ ಇದು. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ದದ್ದಲ್ಗೆ ಸಂಬಂಧಪಟ್ಟಂತ ಸುದ್ದಿ, ಅಕ್ರಮಕ್ಕೂ ಆ ಜಮೀನು ಖರೀದಿಗೂ ಸಂಬಂಧ ಇದೆಯಾ, ಯಾರು ಏನೆಲ್ಲ ಆರೋಪ ಮಾಡಿದ್ದಾರೆ ಅಂತ ಸುದ್ದಿಯನ್ನ ನಾವು ಪ್ರಸಾರ ಮಾಡ್ತಲೇ ಇದ್ದೀವಿ. ಇದು ದದ್ದಲ್ಗೆ ಸಂಬಂಧಪಟ್ಟಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಬೇನಾಮಿ ಹೆಸರಿನಲ್ಲಿ ಆಸ್ತಿ ಖರೀದಿಯನ್ನ ಮಾಡಿದ್ರ ಹಾಗಾದ್ರೆ ದದ್ದಲ್ ವಾಲ್ಮೀಕಿ ಹಣದಿಂದಲೇ, ನಿಗಮದ ಹಣದಿಂದಲೇ ಈ ಜಮೀನನ್ನು ಹಾಗಾದ್ರೆ ಖರೀದಿ ಮಾಡಿದ್ರ? ನ್ಯೂಸ್ ಏಟಿನಲ್ಲಿ ಈ ಬಗ್ಗೆ ಮತ್ತೊಂದು ಬಿಗ್ ಎಕ್ಸ್ಪೋಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಕಾರಣ, ಎರಡು ದಿನ ರಾಯಚೂರಲ್ಲಿ ಇಡಿ ಅಧಿಕಾರಿಗಳು ದದ್ದಲ್ಗೆ ಸಂಬಂಧಪಟ್ಟಂತ ಮನೆ ಇರ್ಬೋದು, ಇತರೆ ಮನೆಯಲ್ಲೂ ದಾಳಿಯನ್ನ ಮಾಡಿದ್ರು. ಇನ್ನೂ ಎರಡು ಮನೆಗಳಲ್ಲಿ ಶೋಧ ನಡೆದಿತ್ತು ಅಂತ ಮಾಹಿತಿ ಬಂದಾಗ ಆ ಮನೆ ಯಾವುದು ಅಂತ ಹೇಳಿ ವಿಚಾರಣೆಯನ್ನ ಮಾಡಿದಾಗ ಒಂದು ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಅದು ಅಸ್ಕಿಹಾಳದ ಲಕ್ಷ್ಮೀದೇವಿ ಅನ್ನೋರ್ಗೆ ಸೇರಿದಂತ ಮನೆ. ಎರಡೂ ಮನೆಗಳಲ್ಲಿ ದಾಖಲೆಯನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಮನೆ ಮಾಲೀಕರು ಯಾರು? ಲಕ್ಷ್ಮೀದೇವಿ. ಅವರಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡು ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ನೀವು ಬೆಂಗಳೂರಿಗೆ ಹೆಚ್ಚಿನ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಸುಮಾರು 4 ಕೋಟಿ ಹಣದ ವ್ಯವಹಾರವನ್ನ ಈ ಲಕ್ಷ್ಮೀದೇವಿ ಜೊತೆಗೆ ದದ್ದಲ್ ಸಂಬಂಧಿಕರು ಮಾಡಿದ್ದಾರೆ. ಅಲ್ಲಿಗೆ ಬೇನಾಮಿ ಹೆಸರಲ್ಲಿ ದದ್ದಲ್ ಇವ್ರ ಹತ್ರನೂ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಮನೆಗೂ ವಾಲ್ಮೀಕಿ ನಿಗಮದ ಅವ್ಯವಹಾರಕ್ಕೂ, ಅಂದ್ರೆ ಆ ಹಣಕ್ಕೂ ಸಂಬಂಧ ಇದೆಯಾ? ಲಕ್ಷ್ಮೀದೇವಿಯ ಕೈ ಸೇರಿತ ವಾಲ್ಮೀಕಿ ಬೋರ್ಡ್ನ ಹಣ ಅನ್ನೋದು ಈಗ ನಡೀತಿರುವಂತ ಚರ್ಚೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಪ್ರಕರಣ ಅಂದ್ರೆ, ದದ್ದಲ್ ಸಂಬಂಧಿಕರಿಗೆ ಲಕ್ಷ್ಮೀದೇವಿ ಭೂಮಿಯನ್ನ ಮಾರಿದ್ರು. ದದ್ದಲ್ ಸಂಬಂಧಿ ಕಾರ್ತಿಕ್ ಮತ್ತೆ ಆಂಜನೇಯ ಇಲ್ಲಿ ಮಾರಾಟವನ್ನ ಮಾಡ್ಕೊಂಡಿರೋದು, ಅಂದ್ರೆ ಆ ಜಮೀನನ್ನ ತಗೊಂಡಿರೋದು. 3 ಎಕರೆ 30 ಗಂಟೆ ಭೂಮಿ ಲಕ್ಷ್ಮೀದೇವಿಯ ಹತ್ರ ಇತ್ತು. ಆ ಜಮೀನನ್ನ ದದ್ದಲ್ ಸಂಬಂಧಿಕರು ಹೋಗ್ತಾರೆ, ಖರೀದಿಯನ್ನ ಮಾಡ್ತಾರೆ. ಎಷ್ಟು ಕೊಟ್ಟಿದ್ದಾರೆ ಎಕರೆಗೆ? 3 ಎಕರೆ 30 ಗಂಟೆ ಜಾಗಕ್ಕೆ ದುಡ್ಡು ಎಕರೆಗೆ 1.29 ಕೋಟಿ ಬೆಲೆಯಂತೆ ಮಾರಾಟ ಮಾಡಿದ್ದಾರೆ. 3 ಕೋಟಿ ಕ್ಯಾಶ್ ಅನ್ನ ಕೊಟ್ಟಿದ್ರು ದದ್ದಲ್ ಸಂಬಂಧಿಕರು. ಈ ಬಗ್ಗೆ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇಲ್ಲಿ ಆ ದಿನಾಂಕಗಳನ್ನ ನಾವು ತಾಳೆ ಮಾಡಿ ನೋಡಿದಾಗ ಈ ಅವ್ಯವಹಾರ ನಡೆದಂತ ಸಂದರ್ಭದಲ್ಲೇ ಈ ಭೂಮಿಯನ್ನ ಒಂದ್ ಕಡೆ ಹೈವೇ ಸೈಡ್ ಅಲ್ಲಿ ತಗೋತಾರೆ, ಮಗನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ May 22. ಮತ್ತೊಂದು ಜಮೀನನ್ನ ಖರೀದಿ ಮಾಡ್ತಾರೆ, ಅದು ಬೇನಾಮಿ ಹೆಸರಲ್ಲಿ ದದ್ದಲ್ ಸಂಬಂಧಿಕರು ಹೋಗಿ ಲಕ್ಷ್ಮೀದೇವಿ ಬಳಿಯಲ್ಲಿ 3 ಎಕರೆ 30 ಗಂಟೆ ಜಾಗವನ್ನ ಖರೀದಿ ಮಾಡ್ತಾರೆ 4 ಕೋಟಿಗೆ. ಇಷ್ಟೊಂದು ಬೆಲೆಯನ್ನ ನಿಜಕ್ಕೂ ಅಲ್ಲಿ ಕೊಟ್ಟಿದಾರ ಅನ್ನೋದು ಈಗಿರುವಂತ ಪ್ರಶ್ನೆ. ಮಾರಾಟವಾದ ಹಣವನ್ನ 25 ಲಕ್ಷದಂತೆ 3 ಚೆಕ್, 3 ಲಕ್ಷ ಅಂತೇಳಿ 1 ಚೆಕ್ ಕೊಟ್ಟಿದ್ದಾರಂತೆ. ಉಳಿದ ಹಣವನ್ನ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ದಾಖಲೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಪಾಪ ವಾಲ್ಮೀಕಿ ಹಣ, ಮನೆ ಸೀಕ್ರೆಟ್ ಏನಿದ್ರ ಹಿಂದಿನ ಅಸಲಿಯತ್ತು. ಹಾಗಾದ್ರೆ ನೋಡಿ, ದದ್ದಲ್ ಸಂಬಂಧಿಗೆ ಭೂಮಿಯನ್ನ ಲಕ್ಷ್ಮೀದೇವಿ ಖರೀದಿ ಮಾಡ್ತಾರೆ. ಕಾರ್ತಿಕ್ ಮತ್ತೆ ಮತ್ತೊಬ್ಬ ವ್ಯಕ್ತಿ ಬರ್ತಾರೆ, ನಮಗೆ ಭೂಮಿ ಬೇಕು ಅಂತ ಕೇಳ್ತಾರೆ. ಅದರಂತೆ 3 ಎಕರೆ 30 ಗಂಟೆ ಜಮೀನನ್ನ ಲಕ್ಷ್ಮೀದೇವಿ ಕುಟುಂಬಸ್ಥರು ಮಾರ್ತಾರೆ. ಸೊ ಇಲ್ಲಿ ದಾಖಲೆ ರೂಪದಲ್ಲಿ ಚೆಕ್ ನಲ್ಲಿ ಎಷ್ಟು ಕೊಡ್ತಾರೆ? 1 ಲಕ್ಷ ರೂಪದಲ್ಲಿ. ಆದ್ರೆ ಕ್ಯಾಶ್ ರೂಪದಲ್ಲಿ ಕೊಡೋದು ಕೋಟಿ ಗಟ್ಟಲೆ ಹಣವನ್ನ, ಎಕರೆಗೆ 1.29 ಕೋಟಿ ಬೆಲೆಯಂತೆ ಮಾರಾಟ ಮಾಡ್ತಾರೆ. ಇಷ್ಟೊಂದು ನಿಜಕ್ಕೂ ಅಲ್ಲಿ ದುಡ್ಡು ಇದೆಯಾ? ಬೆಂಗಳೂರಿಗಿಂತನೂ ಕಾಸ್ಟ್ಲಿ ಆಗ್ಬಿಡ್ತು. ಹಾಗಾದ್ರೆ ಇದು 3 ಕೋಟಿ ಕ್ಯಾಶ್ ಅನ್ನ ದದ್ದಲ್ ಸಂಬಂಧಿಕರು ಲಕ್ಷ್ಮೀದೇವಿ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದಾರೆ. ಆ ದುಡ್ಡಲ್ಲಿ ಇವ್ರು ಏನ್ ಮಾಡಿದ್ದಾರೆ? ಲಕ್ಷ್ಮೀದೇವಿ ಫ್ಯಾಮಿಲಿ ಅವರು 2 ಮನೆಯನ್ನ ತಗೊಂಡಿದ್ದಾರೆ. ಒಂದೇನೋ 59 ಲಕ್ಷದ್ದು, ಮತ್ತೊಂದೇನೋ 62 ಲಕ್ಷದ್ದು ಅಂತ ಹೇಳ್ತಾ ಇದ್ದಾರೆ. ಆ ಮನೆಯನ್ನ ತಗೊಂಡು ಅವ್ರ ಪಾಡಿಗೆ ಅವ್ರು ಗೃಹ ಪ್ರವೇಶ ಮಾಡ್ಕೊಳ್ತಾ ಇರ್ತಾರೆ. ಗೃಹ ಪ್ರವೇಶದ ದಿನಾನೇ ಇಡಿ ಅಧಿಕಾರಿಗಳು ಬರ್ತಾರೆ, ಈ ಮನೆ ನೀವು ಹೆಂಗ್ ತಗೊಂಡ್ರಿ, ದುಡ್ಡು ಎಲ್ಲಿಂದ ಬಂತು ಅಂತೆಲ್ಲ ವಿಚಾರಣೆ ಮಾಡಿದಾಗ ಅವ್ರ ಹತ್ರ ಏನ್ ದಾಖಲೆ ಇತ್ತು ಅದನ್ನು ಕೊಟ್ಟಿದ್ದಾರೆ. ಆದ್ರೆ ಕೋಟಿ ಕೋಟಿ ಹಣ ನಿಮ್ ಕೈ ಸೇರಿದೆ, ಅದ್ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಇವ್ರ ಹತ್ರ ದಾಖಲೆ ಇಲ್ಲ. ಹೌದು, 3 ಕೋಟಿ ನಮ್ಮ ಹತ್ರ ಕ್ಯಾಶ್ ಕೊಟ್ಟಿದ್ರು, ದದ್ದಲ್ ಸಂಬಂಧಿಕರು ಅಂತ ಹೇಳ್ಕೊಂಡು ಆಸ್ತಿಯನ್ನ ಖರೀದಿ ಮಾಡಿದ್ರು. ನೋಡಿ, 1 ಲಕ್ಷದ ರೂಪದಲ್ಲಿ ಚೆಕ್ ಕೊಟ್ಟಿದ್ದಾರೆ, ಸರಿ, ಕೋಟಿ ರೂಪದಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ ಅಂದ್ರೆ ಅದ್ ಎಲ್ಲಿ, ಅದಕ್ಕೆ ದಾಖಲೆ ಬೇಕು ಅಂತ ಕೇಳಿದ್ರೆ ಪಾಪ ಇವ್ರ ಹತ್ರ ದಾಖಲೆ ಇಲ್ಲ.
ಒಂದ್ ಕಡೆ ನಾವು ಜಮೀನನ್ನ ಮಾರಿ ತಪ್ಪಾಡ್ಬಿಟ್ವಾ ಅಂತ ಹೇಳಿ ಲಕ್ಷ್ಮೀದೇವಿ ಕುಟುಂಬ ಈಗ ಕಣ್ಣೀರನ್ನ ಹಾಕ್ತಾ ಇದೆ. ಪಿತ್ರಾರ್ಜಿತ ಆಸ್ತಿ ಆಗಿತ್ತು, ಅದನ್ನ ಮಾರ್ಬಿಟ್ವಿ ನಾವು, ತಪ್ಪಾಡಿದ್ವಿ ಅನ್ನೋ ತರ ನಮ್ಗೆ ಫೀಲ್ ಆಗ್ತಿದೆ. ಈಗ ಯಾರ್ಯಾರ ತಪ್ಪಿಗೋ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನ್ಯೂಸ್ 18 ಜೊತೆ ಲಕ್ಷ್ಮೀದೇವಿ ಕಣ್ಣೀರಿನಿಂದ ಮಾತನಾಡಿದ್ದಾರೆ. ನಮ್ಗೆ ಯಾವ ಹಣ ಅವ್ರು ಕೊಟ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಜಮೀನನ್ನ ಮಾರ್ತಾ ಇದ್ವಿ, ಆ ಟೈಮ್ನಲ್ಲಿ ಅವ್ರು ಬಂದ್ರು, ದದ್ದಲ್ ಸಂಬಂಧಿಕರು ಅಂತ ಹೇಳಿದ್ರು, ಜಮೀನನ್ನ ದುಡ್ಡು ಕೊಟ್ಟೆ ತಗೊಂಡಿದ್ದಾರೆ. ಆದ್ರೆ ಆ ದುಡ್ಡು ಯಾವುದು ಅಂತ ನಮ್ಮ ಹತ್ರ ಕೇಳಿದ್ರೆ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಜಮೀನ್ ಕೊಟ್ಟು ನಾವು ಹಣವನ್ನ ಪಡ್ಕೊಂಡಿದ್ದೀವಿ, ಆದ್ರೆ ಈಗ ನೋಡಿದ್ರೆ ನಮಗೆ ಸಮಸ್ಯೆ ಆಗ್ತಿದೆ, ತೊಂದರೆಯನ್ನ ಅನುಭವಿಸುವಂತಾಗಿದೆ ಅಂತ ಹೇಳಿ ನ್ಯೂಸ್ 18 ಜೊತೆ ಲಕ್ಷ್ಮೀದೇವಿ ಅವರು ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಮಾತಾಡಿಸಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೇವಲ ದದ್ದಲ್ ಮತ್ತು ಅವರ ಆಪ್ತ ಸಹಾಯಕ ಪಂಪಣ್ಣವರ ಮನೆ ಮೇಲೆ ಅಲ್ಲ, ಅದರ ಜೊತೆಗೆ ಇನ್ನೆರಡು ಮನೆಗಳ ಮೇಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ವಿಚಾರವನ್ನು ಕಲೆ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇವತ್ತು ನ್ಯೂಸ್ 18ಗೆ ಲಭ್ಯವಾಗಿರತಕ್ಕಂಥದ್ದು. ಲಕ್ಷ್ಮೀದೇವಿ ಎನ್ನುವಂತಹವರ ಪಿತ್ರಾರ್ಜಿತ ಆಸ್ತಿಯಾಗಿರುತ್ತದೆ, ಆ ಆಸ್ತಿಯನ್ನು ಇವತ್ತು ದದ್ದಲ್ ಸಂಬಂಧಿಗಳು ಖರೀದಿಸಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಈ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ನಾವು ಈಗ ಆ ದಾಳಿ ಮಾಡಿರತಕ್ಕಂತಹ ಮನೆಯ ಮೇಲೆ ಇದ್ದೀವಿ. ಅಮ್ಮ ನಮಸ್ಕಾರ, ತಮ್ಮ ಹೆಸರೇನಮ್ಮ? ಲಕ್ಷ್ಮೀದೇವಿ. ಇಡಿ ಅಧಿಕಾರಿಗಳು ನಿನ್ನೆ ಬಂದಿದ್ರು ತಮ್ಮ ಮನೆಗೆ. ಬಂದಿದ್ರು ಸರ್. ಯಾಕೆ ಬಂದಿದ್ರಮ್ಮ? ಹೊಲ ಹೆಂಗ್ ಮಾರಿದ್ದಾನ ಅಂತ ಕೇಳಿದ್ರು ಸರ್. ಅವ್ರು ಯಾರಿಗೆ ಮಾರಿದ್ರಂದ್ರೆ ಅಷ್ಟು ನನಗೆ ಗೊತ್ತಿಲ್ಲ. ಅವರು ಎಲ್ಲರೂ ಕೂಡಿ ಅವ್ರನ್ನ ಇವ್ರು ಕರ್ಕೊಂಡು ಬಂದರು, ಕರ್ಕೊಂಡು ಬಂದು ಮಾರಿಸ್ಯಾರ ಸರ್ ಅಂತ ಹೇಳಿದೆ. ಅವರಿಗೆ ಅಲ್ಲಿ ಪ್ರೂಫ್ ಸಿಕ್ಕೈತೆ ಅಂತ ಸರ್. ಅವರು ಎಲ್ಲೋ ಅವರು ಇರಲಿ ಜಾಗದಲ್ಲಿ ಪ್ರೂಫ್ ಸಿಕ್ಕೈತೆ. ನೀನು ಸುಳ್ಳು ಹೇಳಿದರೆ ನಿನ್ನ ಮಕ್ಕಳು ನೀನು ಹೋಗ್ತಿದ್ದಿ ನೋಡು. ಪ್ರೂಫ್ ತೋರಿಸಿದ್ರು ಸರ್ ನಮ್ಗೆ. ಅವರು ಓದಿ ಇದು ಪ್ರೂಫ್ ಐತೆ ಲಕ್ಷ್ಮೀದೇವ್ದು, ನೀನು ಹೊಲ ಮಾರಿದ್ದವ್ರಿಗೆ. ಯಾರಿಗೆ? ಅವರಿಗೆ ಅತಿನ ಕಾರ್ತಿಕ್ಗೆ ಹೊಲ ಮಾರೀರಿ ನೀವು. ಕಾರ್ತಿಕ್ ಮತ್ತು ಆಂಜನೇಯ ಇಬ್ಬರು ತಗೊಂಡಿದ್ದಾರೆ ಭೂಮಿನ. ನಿನಗೆ ಅದು ಕೊಟ್ಟಾರಲ್ಲ ಸರ್ ನನಗೆ ಚೆಕ್ಕು, ಆ ಚೆಕ್ಕಿನ ಮೇಲೆ ಅವರು ಇಡ್ಕೊಂಡಾರ ಸರ್ ನನ್ನ ಚೆಕ್ಕು. ನಿನಗೆ ಆಂಜನೇಯ ಕೊಟ್ಟಾನ, ಕಾರ್ತಿಕ್ಕು ಕೊಟ್ಟಾನ, ಮತ್ತು ಇನ್ನು ಹೆಂಗೆ ಮಾಡಿರಿ ನೀವು? ಇದು ಇಷ್ಟಕ್ಕೆ ಹೋಗಲ್ಲ ಭೂಮಿ. ನೀನು ಹೆಂಗೆ ಕೊಟ್ಟಾರ ನಿನಗೆ? ಇಲ್ಲಿ ನೀನು ಇದು ಸೈನ್ ಮಾಡಿದ್ದಲ್ಲ, ಅದು ಇದು ಮಾಡುವಾಗ ರೊಕ್ಕ ಕೊಡ್ತಾರಲ್ಲ ಸರ್, ಅದ್ರಾಗಿ ಸೈನ್ ಮಾಡಿದ್ದಲ್ಲ. 1:30 ಸೈನ್ ಮಾಡಿದ್ದೆ ನೀನು. 1:30 ಅಂದರೆ 1 ಕೋಟಿ 20 ರೂಪಾಯಿ. ಅದಕ್ಕೆ ನೀನು ಸೈನ್ ಮಾಡಿದ್ದಿ 3 ಎಕರೆ 30 ಗುಂಟಿಗೆ. ನಿನಗೆ ಅಷ್ಟೇ ಹೆಂಗೆ ಕೊಟ್ಟರು? ನೀನು ಏನು ಮಾಡಿದ್ದಿ? ನಾವು ನಿನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್. ನಿನ್ನ ನಿಜ ಹೇಳಿದ್ರೆ ಉಳ್ಕೊಂತಿದ್ದಿ, ಇಲ್ಲ ಅಂದರೆ ನಿನ್ನ ಮಕ್ಕಳ ನಿನ್ನ ಎಲ್ಲರನ್ನ ತಗೊಂಡು ಹೋಗ್ತೀವಿ ನಾವು. ಹೇಳ್ಬಿಡು ನಮ್ಗೆ ನಿಜ ಹೇಳು ಅಂತ ನಮ್ಮನ್ನ ಜಗ್ಗಿ ಗಲಾಟೆ ಮಾಡಿದ್ರು ಸರ್. ಮಾಡಿದಾಗ ನೋಡಪ್ಪ ನಮ್ಮದು ದೊಡ್ಡವ್ರ ಪ್ರಾಪರ್ಟಿ, ನಮ್ಮ ಹೊಲ ಮಾರ್ಕೊಂಡು ನಾವೇನು ಕಳ್ರಲ್ಲ. ಅವರು ಕೊಟ್ಟಿದ್ದು ಸತ್ಯ, ನಾವು ತಗೊಂಡಿದ್ದು ಸತ್ಯ, ಅಂದರೆ ಪ್ರೂಫ್ ಇಲ್ಲ ನಮ್ಮಲ್ಲಿ. ಅದು ಒಂದೇ ಚೆಕ್ಕಿಂದಂದೆ ಪ್ರೂಫ್ ಕೊಟ್ಟಾರ ಅವರು, ಉಳಿದಿದ್ದು ರೊಕ್ಕ ಕೊಟ್ಟಾರ, ನಮ್ಮಲ್ಲಿ ಪ್ರೂಫ್ ಇಲ್ಲ. ಪ್ರೂಫ್ ಇಲ್ಲದಾಗ ನಮ್ಮನ್ನು ಸಿಗಿ ಹಾಕ್ತಾರಲ್ಲ ಸರ್ ಅವರು, ಅದು ಗೊತ್ತಿಲ್ಲ ನನಗೆ. ಅಳ್ಳೂರು ಜನ ನಮ್ಮನ್ನು ಸಿಗಿ ಹಾಕಿಬಿಟ್ರು. ಅವರು ಪ್ರೂಫ್ ಮೇಲೆ ಬಂದಾರ ಆ ಕಡೆ, ನಮ್ಮನ್ನು ಸಿಗಿ ಹಾಕ್ಬಿಟ್ರು ಅವರು. ಇಷ್ಟೇ ನೋಡಿ ಸರ್ ನಡೆದಿದ್ದೆ ನಿನ್ನೆ. ಅವರೆಲ್ಲ ಬರ್ಕೊಂಡೋಗಿದ್ದಾರೆ 18 ತಾರೀಕಿಗೆ ಬೆಂಗಳೂರಿಗೆ ಬಾ ಅಂತ ಹೇಳೋಗಿದ್ದಾರೆ. ಯಾವಾಗ ಬಾ ಅಂತ ಹೇಳಿದ್ರಮ್ಮ? 18 ತಾರೀಕಿಗೆ. ಯಾಕಮ್ಮ ಏನು ಏದಕ್ಕೆ ಬಾ ಅಂತ ಹೇಳಿದ್ರು? ಇದು ಕೇಸ್ ಆಯ್ತಲ್ಲ ಬೇರೆ ಅಂತ ಹೇಳ್ಯಾರ ಸರ್ ಅವರು. ಅಮ್ಮ ನಿಮ್ಮದು 1 ಎಕರೆ ಭೂಮಿ ಇತ್ತಮ್ಮ? 3 ಎಕರೆ 30 ಗುಂಟೆ ಸರ್ ನನ್ನ ಹೆಸರಲ್ಲಿರೋದು. ನಿಮ್ಮ ಹೆಸರಲ್ಲಿ? ಓಕೆ. 1.5 ಎಕರೆ ಒಂದು ಎಕರೆ ಖರೀದಿ ಮಾಡ್ಕೊಂಡಿದ್ದೀನಿ ಸರ್ ನಾನು. 1 ಎಕರೆ 3 ಎಕರೆ 30 ಗುಂಟೆ ಮಾರೀನಿ. ಯಾವಾಗ ಮಾರಿದ್ರಿ ಈ ಭೂಮಿನ ಅವರಿಗೆ? ಅದು ನನಗೆ ಅಷ್ಟು ಅದು ಚೆಕ್ಕಿನ ಮೇಲೆ ಆಯ್ತು ಸರ್, ಡೇಟ್ ನನಗೆ ಅಷ್ಟು ತಿಳಿಯಲ್ಲ. ಈ ಹೆಂಗೆ ದುಡ್ಡು ಹೆಂಗೆ ಕೊಟ್ರಮ್ಮ ಆ ಭೂಮಿ ಮಾರಾಟ ನೀವು ಮಾಡಿದಿರಲ್ಲ, ಆ ಮಾರಾಟ ಮಾಡಿ ಕೊಟ್ರು ಸರ್? ಎಷ್ಟು ಚೆಕ್ ಕೊಟ್ಟರು? 3-1 ಸರ್. ಅಂದರೆ 3 ಲಕ್ಷ? ಇಲ್ಲ ಸರ್, 3 ಚೆಕ್ 1 25 ರು. ಒಂದು 3 ಲಕ್ಷ ಚಿಲ್ಲರೆ, 1 16 ಲಕ್ಷ ಚಿಲ್ಲರೆ ಕೊಟ್ಟರು ಸರ್. ಅವೆಲ್ಲ ಚೆಕ್ ಕೊಟ್ಟಿದ್ದಾರೆ, ಉಳಿದಂತೆ ಉಳಿದ ಅಮೌಂಟ್ ಎಲ್ಲ ಅಮೌಂಟ್ ಕೊಟ್ಟಾರ ಸರ್. ಕ್ಯಾಶ್ ಕೊಟ್ಟು? ಅದು ಪ್ರೂಫ್ ಇಲ್ಲ ಸರ್. ಹಂಗೆ ಕ್ಯಾಶ್ ಕೊಟ್ಟಿರೋದು ಪ್ರೂಫ್ ಇಲ್ಲ? ಇಲ್ಲ ಸರ್. ಅದಕ್ಕೋಸ್ಕರ ನಾವು ಬೈ ಬಿಡ್ತೀವಿ ಸರ್. ಇವರು ಎಲ್ಲಿಗಾನಾದ್ರೂ ಪ್ರೂಫ್ ಬೇಕಂತಾರಲ್ಲ ಸರ್, ಪ್ರೂಫ್ ಇಲ್ಲ.